ಎಲ್ಲರಿಗೂ ಮೊದಲೇ ನಮಸ್ಕಾರಗಳು. ಇದೊಂದು ವಿನೂತನ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಸಂಪಾದಕರೊಂದಿಗೆ ಬಂದಷ್ಟು ಮಾತುಕತೆ. ಇದಕ್ಕೆ ಆಹ್ವಾನಿತರಾಗಿ ಬಂದಂತ ಜನಮಾಧ್ಯಮ ಸಂಪಾದಕರಾದ ಶ್ರೀ ಶ್ರೀಧರ್ ಮಂಗಳೂರು ಹಾಗೂ ಸುರೇಶ್ ಶೆಟ್ಟಿಮನೆಯವರನ್ನು ಆತ್ಮೀಯವಾಗಿ ಎಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ಪತ್ರಿಕೋದ್ಯಮ ಒಂದು ವಿಶಾಲವಾದ ಮಾಧ್ಯಮ. ಜ್ಞಾನ ದೀವಿಗೆಯಾಗಿ ಪತ್ರಿಕೆಗಳು ಕೆಲಸ ಮಾಡುತ್ತವೆ. ನಾಡಿನ ಆಗುಹೋಗುಗಳನ್ನು ತಿಳಿಸುವ ಒಂದು ಜ್ಞಾನ ದೀವಿಗೆ ಅಂತಲೇ ಹೇಳಬಹುದು. ಬೆಳಿಗ್ಗೆ ಎದ್ದು ಕೈಯಲ್ಲಿ ಚಹಾ ಕಪ್ ಹಿಡಿದು ಪತ್ರಿಕೆ ಓದುವುದೆಂದರೆ ಅದೊಂದು ಗಾಜಾತನದ ಮನೋಲ್ಲಾಸ. ಅದರಲ್ಲೂ ದಿನಪತ್ರಿಕೆಗಳಂತೂ ಎಲ್ಲೆಲ್ಲಿ ಏನೇನು ಎಂಬುದನ್ನು ತಿಳಿಸಿ ನಮ್ಮನ್ನು ಹೊರ ಪ್ರಪಂಚಕ್ಕೆ ಧಾವಿಸುವಂತೆ ಮಾಡುತ್ತವೆ. ಈ ನಿಟ್ಟಿನಲ್ಲಿ ಸಿರಸಿಯ ದಿನಪತ್ರಿಕೆ ಜನಮಾಧ್ಯಮ ಕೂಡ ಬಂದಿದೆ. ಹಲವಾರು ವರ್ಷಗಳ ಹಿಂದೆ ಜಯರಾಮ್ ಹೆಗಡೆಯವರು ಸ್ಥಾಪಿಸಲ್ಪಟ್ಟ ಈ ಪತ್ರಿಕೆ ಈಗ ಶ್ರೀಧರ್ ಮಂಗಳೂರು ಅವರ ಸಂಪಾದಕತ್ವದಲ್ಲಿ ಒಳ್ಳೆಯ ಗುಣಮಟ್ಟದ ಪತ್ರಿಕೆಯಾಗಿ ಹೊರಬರುತ್ತಿದೆ. ಅವರ ಸಂಪಾದಕೀಯ ಲೇಖನಗಳು ಜನಮೆಚ್ಚುಗೆ ಬಯಸುತ್ತಿದ್ದು ಗಾಯತ್ರಿ ಬಳಗದ ವಿಶ್ವೇಶ್ವರ ಗಾಯತ್ರಿಯವರು ಕೂಡ ಅವರ ಲೇಖನದ ಅಭಿಮಾನಿ ಎಂಬುದು ಇಲ್ಲಿ ಉಲ್ಲೇಖಿಸಬೇಕಾದ ವಿಷಯ. ಸಮಾಜದ ಉನ್ನತಿಗೆ ಪತ್ರಿಕಾ ಮಂಡಳದ ಪಾತ್ರ, ಈ ಪತ್ರಿಕಾ ಮಾಧ್ಯಮದ ಪಾತ್ರ, ಈ ವಿಷಯದ ಕುರಿತು ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳುವ ಕಾರ್ಯಕ್ರಮವಿದೆ. ಶ್ರೀಧರ್ ಮಂಗಳೂರವರ ಒಂದು ಸಣ್ಣ ಪರಿಚಯ. ಇವರು ಸಿರಸಿ ಸನಿಹದ ಹನುಮಂತಿಯವರು. ಗೋಳಿ ಹೈಸ್ಕೂಲ್ ಹಾಗೂ ಸಿರಸಿ ಕಲಾ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದವರು. ಬಿಎ ಪದವಿದರು. ಲೋಕಧ್ವನಿ ಸಂಸ್ಥಾಪಕರಾದ ಶ್ರೀ ಗೋಪಾಲಕೃಷ್ಣ ಆಲಮಟ್ಟಿಯವರು ಲೋಕಧ್ವನಿಯ ಮೂಲಕ ಪತ್ರಿಕಾ ರಂಗಕ್ಕೆ ಪರಿಚಯಿಸಿದ್ದು 2014ರಲ್ಲಿ ಮಾಧ್ಯಮ ಅಕಾಡೆಮಿ ರಾಜ್ಯ ಪ್ರಶಸ್ತಿ ಲಭಿಸಿದೆ. 2016ರಿಂದ ಜನಮಾಧ್ಯಮದಲ್ಲಿ ಉಪ ಸಂಪಾದಕರಾಗಿ ಇದೀಗ 1.5 ವರ್ಷದಿಂದ ಸಂಪಾದಕರಾಗಿ ಜವಾಬ್ದಾರಿ ನಿರ್ವಹಿಸುತ್ತಿದ್ದಾರೆ. ಕೃಷಿಕರಾಗಿ ಹೈನುಗಾರಿಕೆಯಲ್ಲೂ ತೊಡಗಿಸಿಕೊಂಡಿದ್ದಾರೆ. ಇವರ ಎಲ್ಲ ಕಾರ್ಯಗಳಿಗೆ ಪತ್ನಿ ನೇತ್ರಾಪತಿ ಪ್ರೇರಕ ಶಕ್ತಿ, ಜೊತೆಗೆ ಮಗ ವಿಭವ ಕೂಡ ಪ್ರತಿಭಾನ್ವಿತ ಕಲಾವಿದ. ಒಟ್ಟಾರೆ ಚಿಕ್ಕ ವಯಸ್ಸಿನ ಚೊಕ್ಕ ಬರವಣಿಗೆಯ ಸಮಾಜಮುಖಿ ಚಿಂತನೆಯ ಹೆಮ್ಮೆಯ ಸಂಪಾದಕರೆಂದು ಯಾವುದೇ ಬಿಡೆಯಿಲ್ಲದೆ ಹೇಳಬಹುದು. ಇವರ ಬಗ್ಗೆ ಇವರೊಂದಿಗೆ ಮಾತುಕತೆ ನಡೆಸಲಿರುವ ಸುರೇಶ್ ಶೆಟ್ಟಿಮನೆಯವರು. ಇವರು ಸಾಮಾಜಿಕ ಸಾಂಸ್ಕೃತಿಕ ರಂಗದಲ್ಲಿ ಸದಾ ಕೇಳಿ ಬರುವ ಹೆಸರು ಸುರೇಶ್ ಶೆಟ್ಟಿಮನೆ. ಬಹುಮುಖ ಪ್ರತಿಭೆ, ಜೊತೆಗೆ ಬಹುಮುಖ ಸಂಘಟನೆಗಳಲ್ಲಿ ಕ್ರಿಯಾಶೀಲರಾದ ಬಿಡುವಿಲ್ಲದ ಕಾರ್ಯಕರ್ತರು. ಸ್ವರ್ಣವಲ್ಲಿಯ ಕೃಷಿ ಪ್ರತಿಷ್ಠಾನದ ಕಾರ್ಯದರ್ಶಿಯಾಗಿಯೂ ಗುರುತಿಸಿಕೊಂಡಿದ್ದಾರೆ. ಹಾಗೆ ಲೇಖಕರಾಗಿಯೂ ಗುರುತಿಸಿಕೊಂಡಿರುವ ಇವರು ಶ್ರೀಧರ್ ಮಂಗಳೂರವರ ಆತ್ಮೀಯ ಒಡನಾಡಿ. ಈಗ ಇವರು ಸಮಾಜದ ಉನ್ನತಿಗೆ ಪತ್ರಿಕಾ ಮಾಧ್ಯಮದ ಪಾತ್ರ ಎಂಬ ವಿಷಯದ ಕುರಿತು ಶ್ರೀಧರ್ ಮಂಗಳೂರು ಅವರ ಜೊತೆ ಮಾತುಕತೆ ನಡೆಸಲಿದ್ದಾರೆ. ಸ್ವಾಗತಿಸೋಣ, ಆಲಿಸೋಣ. ವೀಕ್ಷಕರಿಗೂ ನಮಸ್ಕಾರಗಳು. ಸಮಾಜದಲ್ಲಿ ನಡೆಯುವ ಘಟನೆ, ದುರ್ಘಟನೆ, ಹೊಸ ಆವಿಷ್ಕಾರಗಳು, ಹೀಗೆ ಸಾಕಷ್ಟು ವಿದ್ಯಮಾನಗಳನ್ನು ನಾವು ಪತ್ರಿಕೆಯ ಮುಖೇನವೇ ತಿಳಿದುಕೊಳ್ಳುತ್ತೇವೆ. ಪತ್ರಿಕೆಯ ಮಹತ್ವ ಅಷ್ಟು ಗಾಢವಾಗಿದೆ ಸಮಾಜದಲ್ಲಿ. ಸಮಾಜ ಮತ್ತು ಪತ್ರಿಕೆ ಇವೆರಡೂ ಅವಿನಾಭಾವ ಸಂಬಂಧ ಹೊಂದಿತ್ತು. ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ಹೆಕ್ಕಿ ತೆಗೆದು ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಕುಕ್ಕಿ ಎಚ್ಚರಿಸುವ ಕೆಲಸ ಪತ್ರಿಕೆಯದ್ದು. ಅಂತಹ ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂಥ, ನಿಷ್ಪಕ್ಷಪಾತವಾಗಿ ಬರಿತಾ ಇರತಕ್ಕಂಥ, ಸಾಕಷ್ಟು ವಿಚಾರಪೂರ್ಣ ಸಂಪಾದಕೀಯಗಳನ್ನು ಬರೆದು ಜನಮಾನಸದಲ್ಲಿ ತಮ್ಮ ಛಾಪನ್ನು ಒತ್ತಿರ್ತಕ್ಕಂಥ ಜನಮಾಧ್ಯಮದ ಸಂಪಾದಕರಾಗಿರ್ತಕ್ಕಂಥ ಶ್ರೀಯುತ ಶ್ರೀಧರ್ ಮಂಗಳೂರು ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಮೊದಲಾಗಿ ಸಂವಾದಕ್ಕೆ ಸ್ವಾಗತ.
ಹಾಗೆ ಸಾಕಷ್ಟು ವಿಷಯಗಳನ್ನು ಅವರಿಂದ ನಾವು ತಿಳಿದುಕೊಳ್ಳೋಣ. ಶ್ರೀಧರ್ ಮಂಗಳೂರು ಅವರೇ, ಸ್ವಾಗತ ತಮಗೆ. ಮೊತ್ತ ಮೊದಲಾಗಿ ತಮ್ಮ ಸಂಕ್ಷಿಪ್ತವಾದಂತಹ ಸಂವಾದದ ಮುಖೇನವೇ ಪರಿಚಯವನ್ನು ಮಾಡಿಕೊಂಡು ಇಂದಿನ ಶೀರ್ಷಿಕೆಯ ವಿಷಯಕ್ಕೆ ಬರೋಣ. ಆರಂಭದಲ್ಲಿ ನಿಮ್ಮ ಬಾಲ್ಯ ಹೇಗೆ, ಹಾಗೆ ಪತ್ರಿಕಾ ರಂಗಕ್ಕೆ ನಿಮ್ಮ ಹೆಜ್ಜೆ ಹೇಗೆ ಅಂತ ಸ್ವಲ್ಪ ವಿವರ ಕೊಡ್ತೀರಾ? ಕಾಳು ಯೋಜನೆ ಅಂತ ಹೇಳಿ ಒಂದು ಯೋಜನೆ ಅಡಿಯಲ್ಲಿ ಹೂಳು ತೆಗೆಯುವ ಕೆಲಸ ಆಗಿತ್ತು.
ಕುರಿತಾಗಿ ವರದಿ ಮಾಡಿದೆ. ಅದನ್ನ ಶೀರ್ಷಿಕೆಯ ಸಹಿತ ಅದರಲ್ಲಿ ಯಾವುದೇ ಒಂದು ಶಬ್ದವನ್ನು ಎಡಿಟ್ ಮಾಡಿದ್ರೆ ಯಥಾ ಪ್ರಕಾರ ಪ್ರಕಟ ಮಾಡಿದೆ. ಆವರೆಗೂ ನಾನು ಪತ್ರಿಕೆಗಳನ್ನು ಓದುವವನು ಆಗಿರಲಿಲ್ಲ. ಹಾಗಾಗಿ ನನ್ನ ಅನಿಸಿಕೆ ಹೇಗೆ ಅಂತಂದ್ರೆ, ಬಹಳಷ್ಟು ಸಂಗತಿಗಳು ನಮ್ಮಲ್ಲಿ ಸರಿಯಾದ ದಿಕ್ಕಿನಲ್ಲಿ ವಿಚಾರ ಶಕ್ತಿ ಇದೆ ಅಂತಾದ್ರೆ ಎಲ್ಲವೂ ಬರೆಸಿಕೊಳ್ಳುತ್ತದೆ, ನಾವು ಬರೆಯುವಂತದ್ದೇನು ಇದೆ. ಹಾಗೆ ನನ್ನ ವರದಿಗಾರಿಕೆ ಆರಂಭ ಆಯಿತು. ಇಲ್ಲ, ನೀವು ಬನ್ನಿ, ನಾಳೆಯಿಂದ ನೀವು ನಿಮ್ಮ ಕೆಲಸಕ್ಕೆ ಸೇರ್ಕೊಳ್ಳಿ ಮಾಡಿ ಅಂತ ಹೇಳಿದ್ರು. ಅಲ್ಲಿಂದ ಶುರುವಾಯಿತು. ಆಮೇಲೆ ಹಿಂದೆ ತಿರುಗಿ ನೋಡಲಿಲ್ಲ. ರಾತ್ರಿ ಈಗ ಮಧ್ಯಾಹ್ನದಿಂದ ನಾನು ಆರಂಭಿಸ್ತೇನೆ, ಅಲ್ಲಿವರೆಗೆ ನನಗೆ ಬೆಳಗ್ಗೆಯಿಂದ ತೋಟ ಹೊಲ ಮತ್ತು ಕೃಷಿ ಕಾರ್ಯಗಳ ಮಧ್ಯಾಹ್ನದಿಂದ 2:30 ಆರಂಭ ಮಾಡಿದರೆ ನಾನು ರಾತ್ರಿ 12 ಗಂಟೆವರೆಗೂ ಈ ಪತ್ರಿಕಾ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಇದೊಂದು ಯೋಗ ಅಂತ. ಇಲ್ಲಿ ಸಮಾಜದಲ್ಲಿ ಒಂದು ವಿಶೇಷವನ್ನು ನಾವು ಈ ಪತ್ರಿಕಾ ಮಿತ್ರರಲ್ಲಿ ಗುರುಸಬಹುದೇ? ನಿಮ್ಮ ಬಹುಶಃ ಹೈಸ್ಕೂಲ್ ಗೋಳಿ ಹೈಸ್ಕೂಲ್ ಓದಿದ್ದೇನೆ, ಒಂದು ಕಾಕತಾಳಿಯ ನೋಡಿ. ಗೋಳಿ ಹೈಸ್ಕೂಲಿನಿಂದ ಬಂದ ಪತ್ರಕರ್ತರು ಸಾಕಷ್ಟು ಹೆಸರು ಗಳಿಸಿದ್ದಾರೆ. 8-9 ಪತ್ರಕರ್ತರನ್ನ ಗೋಳಿ ಹೈಸ್ಕೂಲ್ ಕೊಟ್ಟಿದೆ. ಅದರೊಬ್ಬರು ಹೆಚ್ಚಾಗಿ ಸಂಪಾದಕರೇ ಆಗಿದ್ದಾರೆ. ಸಾಧಾ ಪತ್ರಕರ್ತರು ವರದಿಗಾರರಲ್ಲ, ಸಂಪಾದಕರಾದವರು ಹೆಚ್ಚಿದ್ದಾರೆ. ಅದೊಂದು ನಮ್ಮ ಯೋಗ. ಆ ಗೋಳಿ ಹೈಸ್ಕೂಲ್ ಬಹುಶಃ ಸಮಾಜಕ್ಕೆ ಕೊಡುಗೆ ನೀಡಿದಂತ ನಾವು ಹೇಳಬಹುದು. ಹಾಗೆ ಕೃಷಿ ಜೀವನದಲ್ಲಿ ತಾವಿದ್ದೀರಿ, ಇದರ ಒಟ್ಟಿಗೆ ನಾನು ಗಮನಿಸಿದ ಹಾಗೆ ಈ ಅಡಿಕೆ ತೋಟದ ಕೆಲಸಗಳು ಬಹಳ ಸುಲಭ ಅಂತ ಹೇಳಬಹುದು. ಗದ್ದೆಯ ಬೇಸಾಯಕ್ಕೆ ಹೋಲಿಸಿದಾಗ ಇಂದಿನ ಪರಿಸ್ಥಿತಿಯಲ್ಲಿ ಎಲ್ಲಾ ಕೃಷಿಗಳು ಸ್ವಲ್ಪ ಸಮಸ್ಯೆ ಅಂತ ಹೇಳ್ತಾರೆ, ಆದರೆ ಗದ್ದೆ ಬೇಸಾಯ ಮತ್ತು ಕಷ್ಟ ಸಾಧ್ಯ. ಆ ಭತ್ತದ ಬೇಸಾಯವನ್ನು ಮಾಡಿಕೊಂಡು ನೀವು ಬರ್ತಾ ಇರುವುದು ಹುಷಾರು. ಒಂದು ಮಾದರಿ, ಬಿಡುವಿಲ್ಲ ಬಿಡುವಿಲ್ಲ ಹೇಳುವಂತ ಜನರಿಗೆ ಇದೊಂದು ಮಾದರಿ ಅಂತ ಹೇಳಬಹುದೇನು? ಹಾಗೆ ನಿಮ್ಮ ಸಾಂಸಾರಿಕ ವಿಚಾರಗಳು ಸ್ವಲ್ಪ ಹೇಳಿದೆ. ಅದೇ ಯಾವುದೇ ವ್ಯಕ್ತಿಗೆ ಆತನ ಪ್ರವೃತ್ತಿ, ಅಭಿಲಾಷೆ, ಆಶಯಗಳಿಗೆ ತೊಡಕಾದ ಇದು ಅನನುಕೂಲ ಅಥವಾ ಇಲ್ಲಿ ನನಗೆ ತೊಂದರೆ ಆಯಿತು ಅನ್ನೋ ಭಾವನೆಗಳು ಬರುತ್ತವೆ, ಮತ್ತು ಅದು ಆತನ ವೃತ್ತಿಯ ಮೇಲೆ ಪರಿಣಾಮ ಬೀರುತ್ತದೆ. ನನಗೆ ಮೊದಲನೇ ದಿವಸದಿಂದಲೂ ಕೂಡ ಆ ಥರದ ತೊಡಕಾಗಲೇ, ಅಂದರೆ ನನ್ನ ಪತ್ನಿ ನನಗೆ ತುಂಬ ಸಹಕಾರ ನೀಡಿತು. ನಾನು ರಾತ್ರಿ 12 ಗಂಟೆಗೆ ಹೋದರೂ ಸಹಿತ ಮನೆಗೆ ಆಕೆ ಊಟ ಮಾಡದರೆ ನನಗಾಗಿ ಊಟ ಬಿಟ್ಟು ಕಾಯುವಂತ ಮನಸ್ಥಿತಿ ಇವತ್ತಿಗೂ ಅವರು ಹಾಗೆ ನಡೆಸಿಕೊಂಡು ಬಂದಿದ್ದಾಳೆ. ಮತ್ತು ನಾನು ಇಲ್ಲದ ಸಂದರ್ಭಗಳಲ್ಲಿ ಮನೆಯನ್ನ ಎಲ್ಲ ವಿಭಾಗಗಳಲ್ಲಿ, ಕೃಷಿಗೆ ಸಂಬಂಧಪಟ್ಟಿರಬಹುದು, ಉಳಿದ ಎಲ್ಲ ಕೆಲಸಗಳನ್ನು ಆಕೆಯೇ ನಿರ್ವಹಿಸಿಕೊಂಡು ನಾನು ಮುಕ್ತವಾಗಿ ಈ ಕೆಲಸವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾನು ಆ ದೃಷ್ಟಿಯಲ್ಲಿ ತುಂಬಾ ಭಾಗ್ಯವಂತ ಅಂತ ಹೇಳುತ್ತೇನೆ. ಖಂಡಿತ ಈ ಚಪ್ಪಾಳೆಯನ್ನ ಅವರಿಗೆ ನಾವು ಕೊಡಲೇಬೇಕು, ಅವರ ಶ್ರೀಮತಿಯವರು. ಹಾಗೆ ಅವರ ಮಗ ಕೂಡ ಪ್ರತಿಭಾವಂತ ಕಲಾವಿದ, ಯಾಕೆಂದ್ರೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಕಿರಿಗಾಮಿ ಕಲೆ, ಅದು ಅಪರೂಪದ ಕಲೆ, ಪೇಪರ್ನ ಕತ್ತರಿಸಿ ಅದನ್ನ ಚಿತ್ರವನ್ನ ಆಗಿಸುವುದು ಸಾಮಾನ್ಯ. ಒಂದು 10 ವರ್ಷದ ಹಿಂದಿನ ಮಾತು, ನಾನು ತಾರಕನವರ ಸಂಯೋಜನೆಯಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೆ. ನಮ್ಮ ಹಾಡು ಹಾಡ್ತಾ ಇದ್ದಾಗೆ ಅವರು ಚಿತ್ರವನ್ನ ಕಟ್ ಮಾಡಬೇಕು. ಅತ್ಯಂತ ಚಿಕ್ಕ ಬೋರ, ಎಲ್ಲರೂ ಬೆರಗಾಗುವ ರೀತಿಯಲ್ಲಿ ಗಣಪತಿ ತೂತಿ ಹೇಳುವ ಮುಗಿಯದೊಳಗೆ ಗಣಪತಿ ತಯಾರಾಗಿ ನಿಂತಿದ್ದ ಪತ್ರಿಕೆ. ಆ ಪತ್ರಿಕೆ ಕಟಿಂಗ್, ಪೇಪರ್ ಕಟಿಂಗ್, ಅಷ್ಟೊಂದು ಪ್ರತಿಭಾವಂತ ಮಗ ವಿಭವ್ ಮಗಳು. ಬಹಳ ತಂದೆಗೆ ತಕ್ಕ ಮಗನಾಗಿ ಅವನ ಕ್ಷೇತ್ರದಲ್ಲೂ ಕೂಡ ಬೆಳೀತಾ ಇದ್ದಾನೆ. ಬಹಳ ಸಂತೋಷ, ಹೆಮ್ಮೆಯ ವಿಚಾರ. ಈ ಹಾಗೆ
ಈ ಪತ್ರಿಕಾ ರಂಗಕ್ಕೆ ತಾವು ಬಂದಿದ್ದೀರಿ, ಆ ನಂತರ ಪ್ರಶಸ್ತಿಗಳನ್ನು ಕೂಡ ತಾವು ಬಾಚಿಕೊಂಡವರು. ಇಲ್ಲಿ ಒಂದು ಅತ್ಯಂತ ಸೂಕ್ಷ್ಮ ವಿಚಾರಪೂರ್ಣ ವರದಿಗಾರಿಕೆ ಹಾಗೆ ಸಂಪಾದಕೀಯ. ಈಗ ಅವರ ಸಂಪಾದಕೀಯನ್ನು ಓದದೇ ಇದ್ರೆ ಜಡಪಡಿಸುವರು ಬಹಳಷ್ಟು ಜನ ಇದ್ದಾರೆ ಸಮಾಜದಲ್ಲಿ. ಈಗ ಜನಮಾಧ್ಯಮದ ಸಂಪಾದಕೀಯನ್ನು ಇವತ್ತು ಓದಲಿಲ್ಲ ಅಂದ್ರೆ ಜಡಪಡಿಸ್ತಾರೆ. ಅಷ್ಟೊಂದು ವಿಚಾರಪೂರ್ಣವಾಗಿರ್ತದೆ, ವಸ್ತುನಿಷ್ಠವಾಗಿರ್ತದೆ. ಹಾಗೆಯೇ ಅವರ ಕಡಗೋಲು ಒಂದು ಅಂಕಣ, ಚಿಕ್ಕ ಅಂಕಣ ಶ್ರೀ ಅಂತ ಬರೀತಾರೆ, ಅದನ್ನು ಅವರೇ ಬರೀತಾ ಇರೋದು ಬಹಳ ಸೂಚ್ಯವಾಗಿ ಚುರುಕಾಗಿರುತ್ತದೆ. ತಾವು ಗಮನಿಸಬಹುದು ಪತ್ರಿಕೆಯಲ್ಲಿ ಕಡಗೋಲು ಅನ್ನುವ ಶೀರ್ಷಿಕೆಯಡಿಯಲ್ಲಿ ಅವರು ಬರೀತಾ ಇದ್ದೀವಿ ಸರ್. ಅತ್ಯಂತ ಪ್ರಭಾವವನ್ನ ಬೀರಿದಂತ ಆ ಅಂಕಣ. ಹಾಗೆ ತಾವು ಪ್ರಶಸ್ತಿಯ ಕುರಿತಾಗಿ ಸ್ವಲ್ಪ ಈಗಾಗಲೇ ಪ್ರತಿಷ್ಠಿತ ಪ್ರಶಸ್ತಿಗಳು ತಮ್ಮ ದಾಖಲಿಸಿಕೊಂಡವರು. ಈ ಸಂದರ್ಭದಲ್ಲಿ ನಾನು ಇಬ್ಬರು ವ್ಯಕ್ತಿಗಳನ್ನು ವಿಶೇಷವಾಗಿ ಅಭಿವಂದಿಸಬೇಕು. ಮೊದಲನೆಯದಾಗಿ ನನ್ನನ್ನ ಈ ಪತ್ರಿಕಾ ರಂಗಕ್ಕೆ ಕರೆತಂದ ಗೋಪಾಲಕೃಷ್ಣ ಆನಂದಿ ಶ್ರೀ, ಎರಡನೆಯದಾಗಿ ಶ್ರೀಯುತ ಅಶೋಕ ಹಾಸಿನರ್, ಅವರಿಂದ ನಾನು ತುಂಬಾ ಕಲಿತಿದ್ದೆ. ನಾವು ಲೋಕಧ್ವನಿಯಲ್ಲಿ ಕೆಲಸ ಮಾಡುವಾಗ ಹಾಗೆ ಒಂದು ಒಬ್ಬ ವ್ಯಕ್ತಿಯ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತಿದೆ, ಆತ ಊದುಬತ್ತಿಯನ್ನ ಮಾರಿಕೊಂಡು ಜೀವನ ಮಾಡಿಸುವ ಒಬ್ಬ ಅಂಗವಿಕಲ ವ್ಯಕ್ತಿ ವಿನಾಯಕ ಅಂತ ಹೇಳ್ತೇನೆ ಸರ್. ಆತನನ್ನ ಒಮ್ಮೆ ನಾನು ನೋಡಿದೆ, ನನಗನಿಸ್ತು ಎಲ್ಲವೂ ಸಾಬೀತಿತ್ತು, ದುಡಿಮೆಯ ಕಡೆಗೆ ಲಕ್ಷ್ಯ ಇಲ್ಲದೇನೆ ಏನೇನೋ ಮಾಡಬೇಕಿರುವ ಜನರುಗಳ ಮಧ್ಯೆ ಆತನ ಸ್ವಾಭಿಮಾನ ದುಡಿಬೇಕು ಅನ್ನೋ ಛಲ, ಅವನ ಹಿಂದಿನ ಕಷ್ಟ, ಅವನ ತಾಯಿಯ ಅನಾರೋಗ್ಯ ಇತ್ಯಾದಿ ಎಲ್ಲದೂ ನನಗೆ ಅವನನ್ನ ಕೇಳಿದಾಗ ಏನು ನನ್ನ ವಿಷಯಗಳು ತಿಳಿದು ಬಂತು, ಅದು ತುಂಬಾ ನನಗೆ ಮನಸ್ಸಿಗೆ ಕಾಡ್ತು. ನಾನು ಒಂದು ಬರೆಯೋದ್ರಿಂದ ಆತ ಇನ್ನಷ್ಟು ಪ್ರಚಾರ ಪಡ್ಕೊಳ್ತಾನೆ, ಜನ ಇನ್ನಷ್ಟು ಆತನನ್ನ ರೆಕಗ್ನೈಸ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಆತನ ಕುರಿತಾಗಿ ಒಂದು ಲೇಖನವನ್ನು ಬರೆದೆ. ಬಹುಶಃ ನನಗೆ ಅದು ಶೀರ್ಷಿಕೆ ಮರ್ತಿದೆ, ತನುಮತೆ ಇದು ಸುಗಂಧ ಮಾರುವ ಕರ್ಮಪಥಿಕ ಅಂತ ಹೇಳಿ ಒಂದು ಲೇಖನವನ್ನು ಬರೆದೆ. ಅದು ಬಹುಶಃ ಆ ಲೇಖನ ಮಾಧ್ಯಮ ಅಕಾಡೆಮಿಯ ಕೂಡ ಅದನ್ನ ಗಮನಿಸಿತ್ತು. ಆ ವರ್ಷದ ಮೈಸೂರು ದಿಗಂತ ಪ್ರಶಸ್ತಿಯನ್ನ ಮಾನವೀಯ ಸ್ಪಂದನಗಳ ಲೇಖನಗಳಿಗೆ ಕೂಡ ಮಾಡುವ ಇದಕ್ಕೆ ಪುರಸ್ಕಾರಕ್ಕೆ ನನ್ನ ಆಯ್ಕೆ ಮಾಡಿತು. ಆ ವಿಷಯದಲ್ಲಿ ನನಗೆ ಅಶೋಕ ಹಾಸ್ಯಗಾರರು ತುಂಬಾ ಫೋರ್ಸ್ ಮಾಡಿದ್ರು, ಏ ಇದು ಒಳ್ಳೆಯ ಲೇಖನ ಬರೆದಿದ್ದೀಯಾ, ನೀವು ಇದನ್ನು ಕಳಿಸಿಕೊಡು ಅಕಾಡೆಮಿಗೆ ಅಂತ ಹೇಳಿ ಆ ಮೂಲಕವಾಗಿ ನನಗೆ ಆ ಪ್ರಶಸ್ತಿ ಬಂತು. ಹಾಗೆ ನಾನು ಅವರಿಬ್ಬರನ್ನ ತುಂಬಾ ಧನ್ಯತೆಯಿಂದ ಸ್ಮರಿಸ್ತೇನೆ. ವಿಶೇಷವಾಗಿ ನನಗನ್ಸೋದು ಹೀಗೆ, ನಾನು ಈವರೆಗೆ ಏನೇ ಕೆಲಸ ಮಾಡಿಕೊಂಡು ಬಂದಿದ್ದೆ ಅಥವಾ ಈ ಹಂತಕ್ಕೆ ಬಂದಿದ್ದೆ, ಸಮಾಜ ನನ್ನ ಒಂದು ಸೀಮಿತ ವ್ಯಾಪ್ತಿಯಲ್ಲಾದರೂ ಗುರುತಿಸ್ತದೆ ಅಂತ, ಅದರ ಹಿಂದೆ ನನಗೆ ಗುರುಗಳಾಗಿರುವಂತ ಅವರಿಬ್ಬರು ಕಾರಣ. ನಾನು ಹೇಳ್ಕೊಳ್ಬಹುದು ಅವರಿಬ್ಬರು ನನ್ನ ಗುರುಗಳು ಅಂತ ಹೇಳಿ, ಆದರೆ ಅದಿಷ್ಟಕ್ಕೆ ಅದು ಮುಗಿಯೋದಿಲ್ಲ. ಅವರು ನನ್ನನ್ನ ಈತ ನನ್ನ ಶಿಷ್ಯ ಅಂತ ಹೇಳಿಕೊಳ್ಳುವ ಮಟ್ಟಕ್ಕೆ ನಾನು ಬೆಳೆದ ನಮಗೆ ಅದು ಸಮಾಧಾನ ತರುವಂತ. ನಿಮ್ಮ ಪರಿಚಯವನ್ನ ಸಂವಾದ ಮುಖಾಂತರ ಮಾಡಿಕೊಟ್ಟಿದ್ದಾಯಿತು. ಇನ್ನು ಮುಂದೆ ಇವತ್ತಿನ ಶೀರ್ಷಿಕೆಯ ವಿಷಯಕ್ಕೆ ಬರೋಣ. ಗಂಭೀರವಾದಂತಹ ಒಂದು ಶೀರ್ಷಿಕೆ, ಸಮಾಜದ ಉನ್ನತಿಗೆ ಪತ್ರಿಕಾ ಮಾಧ್ಯಮಗಳ ಪಾತ್ರ. ಒಂದು ಪತ್ರಿಕೆ ಸಮಾಜದ ಉನ್ನತಿಗೆ ಕಾರಣವಾಗಬಲ್ಲದೇ ಆಗುವುದಾದ ಹೇಗೆ ತಮ್ಮ ಅನಿಸಿಕೆ? ಇದು ತುಂಬಾ ವಿಸ್ತೃತವಾದ ವಿಶ್ಲೇಷಣೆಯನ್ನು ಬಯಸುವ ಪ್ರಶ್ನೆ. ಪತ್ರಿಕೆ ಹುಟ್ಟಿಕೊಂಡಂತೆ ಸಮಾಜದಲ್ಲಿ ಜಾಗೃತಿಯನ್ನು ಉಂಟು ಮಾಡುತ್ತದೆ. ತುಂಬಾ
ಇತಿಹಾಸ ತುಂಬಾ ದೊಡ್ಡದಿದೆ ಪತ್ರಿಕೆಗಳಿಗೆ, ಪತ್ರಿಕೆಯ ಜನನಕ್ಕೆ, ಅದರ ನಡೆ. ಆರಂಭದ ಆ ಉದ್ದೇಶಗಳು ಇವತ್ತು ಬಹಳಷ್ಟು ಸ್ಥಾನ ಪಲ್ಲಟವಾಗಿ ಸ್ಥಿತ್ಯಂತರಕ್ಕೆ ಒಳಗಾಗಿವೆ. ಆದಾಗ್ಯೂ ಸಮಾಜದ ಹಿತ ಕಾಯುವುದಕ್ಕೆ, ಸಮಾಜದ ಅಭ್ಯುದಯಕ್ಕೆ ಪತ್ರಿಕೆಗಳ ಪಾತ್ರ ತುಂಬಾ ಮಹತ್ವದ್ದು ಅನ್ನುವ ವಿಚಾರವನ್ನ, ಅನ್ನುವ ಎಚ್ಚರಿಕೆಯನ್ನ, ಆ ನಿಟ್ಟಿನಲ್ಲಿ ಒಂದು ಬದ್ಧತೆಯನ್ನು ಇಟ್ಟುಕೊಂಡೇ ನಾವು ಕೆಲಸ ಮಾಡ್ತೇವೆ. ಆದರೆ ಇವತ್ತು ನಾನು ಗಮನಿಸುವ ಹಾಗೆ ಈಗ ಒಂದು ಒಂದು ಸಮಾಜ ಅಂತಂದ್ರೆ ನಮ್ಗೆಲ್ಲರಿಂದ ಈಗ ಒಂದು ಈ ಸಮಾಜ ಮತ್ತು ಪತ್ರಿಕೆಯ ನಡುವಿನ ಸಾಂಗತ್ಯ ಅಥವಾ ಒಂದು ಸಮನ್ವಯತೆ ಹೇಗಿದೆ ಅಂತ ಅಂದ್ರೆ, ಒಂದು ಶರೀರದಲ್ಲಿರುವ ಜೀವಕೋಶಗಳು ತಾವು ತಮಗಾಗಿ ಶಕ್ತಿಯನ್ನು ಉತ್ಪಾದನೆ ಮಾಡಿಕೊಂಡು ಉಳಿದ ಅಂಗಾಂಗಗಳನ್ನು ನಡೆಸ್ತವೆ. ಅದೇ ರೀತಿ ಇವತ್ತು ಸಮಾಜದಲ್ಲಿ ಒಬ್ಬ ಪತ್ರಕರ್ತ, ಒಬ್ಬ ಶಿಕ್ಷಕ, ಒಬ್ಬ ವೈದ್ಯ, ಹೀಗೆ ಒಬ್ಬ ನಮ್ಮ ಇಂಜಿನಿಯರ್, ಹೀಗೆ ಹಲವು ಜನರನ್ನು ಒಳಗೊಂಡ ಸಾಹಿತಿಗಳು, ಚಿಂತಕರು, ಇಂಥವರು ಎಲ್ಲರನ್ನೂ ಒಳಗೊಂಡಿರುವಂತದ್ದು ಈ ಸಮಾಜ. ಹಾಗಂತ ಸಮಾಜಕ್ಕೆ ಒಂದು ಚಿಂತನೆ ಅಥವಾ ಸಮಾಜದ ಒಂದು ಅಭಿಪ್ರಾಯ ಅನ್ನೋದು ಬೇರೆನೇ. ಇವರೆಲ್ಲ ಇಂಡಿವಿಜುವಲ್ ಆಗಿ ಪ್ರತ್ಯೇಕವಾಗಿ ಒಂದೊಂದು ವಿಷಯಗಳನ್ನು ಹೊಂದಿದ್ದಿದ್ದೆ, ವಿಚಾರಗಳನ್ನು ಹೊಂದಿದ್ದಿದ್ದೆ, ಸಮಾಜಕ್ಕೆ ಒಂದು ಸ್ಟ್ಯಾಂಡರ್ಡ್ ಅಂತಿದೆ, ಅದಕ್ಕೆ ಒಂದು ಪರಿಕಲ್ಪನೆ. ಅದು ಎಲ್ಲಿಂದ ಬಂತು? ಸಮಾಜ ಸುಧಾರಕರು ಅಂತ ನಾವು ಯಾರ್ಯಾರನ್ನು ಕರೆದೆವು, ಆ ವ್ಯಕ್ತಿಗಳು ಒಂದು ಮಾನದಂಡವನ್ನು ಹಾಕಿಕೊಂಡು ಸಮಾಜದ ದೃಷ್ಟಿಕೋನ ಹೀಗಿರಬೇಕು. ಹಾಗಾಗಿ ಸಮಾಜಕ್ಕೆ ಈ ಎಲ್ಲ ಪ್ರತಿಯೊಬ್ಬ ಇಂಡಿವಿಜುವಲ್ ಉದ್ಯೋಗಿಗಳ ಕುರಿತಾಗಿ ನಿರೀಕ್ಷೆ ಇರ್ತದೆ, ಇರಲೇಬೇಕು. ಆ ನಿರೀಕ್ಷೆ ಕಡಿಮೆ ಆದಾಗ ಸಮಸ್ಯೆ ಆರಂಭ. ನನಗನಿಸುವ ಪ್ರಕಾರ ನಾವು ಆ ಹಂತಕ್ಕೆ ಬಂದುಬಿಟ್ಟಿದ್ದೇವೆ. ಸಮಾಜ ಒಬ್ಬ ರಾಜಕಾರಣಿಯನ್ನು ಬಯಸ್ತದೆ, ಒಬ್ಬ ಪತ್ರಕರ್ತನನ್ನು ಬಯಸ್ತದೆ, ಆದರೆ ಆತನಿಂದ ನಿರೀಕ್ಷೆ ಮಾಡೋದಿಲ್ಲ ಅಂತಾದರೆ ಅಲ್ಲಿ ಆ ಕೆಲಸ ಮಾಡೋರಿಗೂ ಮತ್ತು ಸಮಾಜಕ್ಕೂ ಆ ಪ್ರತ್ಯೇಕ ಉದ್ಯೋಗಗಳ ಮೇಲೆ, ಅವುಗಳ ಮೇಲಿನ ಪರಿಣಾಮಗಳ ಮೇಲೆ ಅಲಕ್ಷ್ಯ ಶುರುವಾಗಿದೆ ಅಂತ. ಇದು ಹೀಗೆ ಮುಂದುವರೆದರೆ ತುಂಬಾ ತೊಂದರೆ. ಒಬ್ಬ ರಾಜಕಾರಣಿ ಅವನನ್ನು ಆಯ್ಕೆ ಮಾಡುವ ಉದ್ದೇಶವೇ ಆತನಿಂದ ಸೇವೆ ಪಡಿಬೇಕು ಜನರು. ಇವತ್ತು ಏನಾಗ್ತಾ ಇದೆ ಅನ್ನೋದನ್ನ ನಾವೆಲ್ಲರೂ ಪ್ರತ್ಯಕ್ಷವಾಗಿ ಕಾಣ್ತೇವೆ. ಸಮಾಜ ಅದನ್ನ ಪ್ರಶ್ನೆ ಮಾಡೋದಿಲ್ಲ, ಅಂದ್ರೆ ಬಹಿರಂಗವಾಗಿ ಪ್ರಶ್ನೆ ಮಾಡೋದಿಲ್ಲ. ಇಂಡಿವಿಜುವಲ್ ಆಗಿ ನಾನೊಬ್ಬ ಪತ್ರಕರ್ತನಾಗಿ ಏನೋ ಬರೀತೇನೆ, ಇದು ಸರಿಯಲ್ಲ, ಇದು ತಪ್ಪು ಅಂತ ಹೇಳ್ತೇನೆ ಅಂತ ಅಂದ್ರೆ ಅದನ್ನು ಇಡೀ ಸಮಾಜದ ಅಭಿಪ್ರಾಯವೂ ಅದೇ ಆಗಿದೆ. ಒಬ್ಬ ವೈದ್ಯನಿಗೆ ಒಂದು ಸ್ಟ್ಯಾಂಡರ್ಡ್ ಅನ್ನು ಗುರುತು ಮಾಡಿದ್ದಾರೆ, ಇದು ಹೀಗಿರ್ಬೇಕು ವೈದ್ಯ ಅಂತ. ಒಬ್ಬ ಶಿಕ್ಷಕ ಅಂದ್ರೆ ಹೀಗಿರ್ಬೇಕು ಅಂತ ಹೇಳಿ ಸಮಾಜದ ಒಂದು ಪರಿಕಲ್ಪನೆ ಇದೆ. ಅದಕ್ಕೆ ಮೀರಿದಾಗ ಸಮಾಜ ಪ್ರಶ್ನೆ ಮಾಡುವ ಬದ್ಧತೆಯನ್ನ ಬಿಟ್ಟರೆ ಅಲಕ್ಷ್ಯ, ಉಡಾಫಿತನ ಜಾಸ್ತಿ ಆಗ್ತಾ ಹೋಗ್ತದೆ. ಒಬ್ಬ ಪತ್ರಕರ್ತನಾಗಿ ಈತ ಇಂಥ ವಿಷಯದ ಬಗ್ಗೆ ಈ ರೀತಿ ಬರೆದಿದ್ದಾನೆ, ಇದು ಸರಿಯಾದದ್ದು ಅಥವಾ ಸರಿಯಾಗದೇ ಇರುವಂತದ್ದು ಸಾಮಾಜಿಕ ದೃಷ್ಟಿಕೋನದಲ್ಲಿ. ಈಗ ಪ್ರತ್ಯೇಕವಾಗಿ ಒಬ್ಬೊಬ್ಬರ ವಿಚಾರಗಳು ಅನಂತರ ಇರಬಹುದು, ಅದು ಚರ್ಚೆಯ ವಿಷಯ ಆಗ್ತದೆ. ಆದರೆ ಇದು ಒಟ್ಟಾರೆ ಸಮಾಜಕ್ಕೆ ಈ ಬರೆಹ ಎಷ್ಟು ಪೂರಕವಾದದ್ದು ಅಥವಾ ಇದರಿಂದ ಏನಾದರೂ ಮಾರಕವಾದ ಅಂಶಗಳಿದ್ದಾವೆಯೇ ಅದನ್ನ ನನ್ನನ್ನು ಪ್ರಶ್ನೆ ಮಾಡಬೇಕು ಸಮಾಜ. ಇದು ಸರಿ ಇದೆ ಅಂತ ಆದರೆ ಸರಿ ಇದೆ, ಇದನ್ನು ಹೀಗೆ ಮುಂದುವರಿಸು ನೀನು ಅಂತ ಹೇಳಿ ಅದು ಸೂಚನೆ ಕೊಡ್ತಾ ಇದೆ ಅಂತಂದ್ರೆ ಅಲ್ಲಿ ಜಾಗೃತಾವಸ್ಥೆ ಇದೆ ಅಂತ.
ಇದು ಸರಿ ಇಲ್ಲ, ನಿನ್ನ ಅಭಿಪ್ರಾಯಗಳು ತಪ್ಪಿದ್ದಾವೆ, ಇದರಿಂದ ಈ ತರದ ದೋಷಗಳು ಉಂಟಾಗಬಹುದು ಅಂತ ಹೇಳಿದರೆ ಅಲ್ಲಿಯೂ ಕೂಡ ಅಷ್ಟೇ ಪ್ರಮಾಣದ ಬದ್ಧತೆ ಇದೆ ಸಮಾಜಕ್ಕೆ, ಜಾಗೃತ ಅವಸ್ಥೆಯಲ್ಲಿದೆ ಅಂತ ಹೇಳಿ ನಾವು ಯೋಚನೆ ಮಾಡ. ಹಾಗಾಗಿ ಸಮಾಜದಿಂದಾಗಲಿಯೇ ನಾವೆಲ್ಲರೂ, ನಮ್ಮೆಲ್ಲರಿಂದಾಗಿಯೇ ಈ ಸಮಾಜ, ಈ ಬಾಂಧವ್ಯವನ್ನ, ಈ ಏನ್ ಹೇಳ್ತೇವೆ ಅದಕ್ಕೆ ಕಾಂಬಿನೇಷನ್ ಇದೆ, ಅದನ್ನ ಎಲ್ಲಿಯೂ ನಾವು ಕೊಂಡಿ ಕಳ್ಚಿಕೊಂಡು ಹೋಗುವಾಗಿಲ್ಲ. ಉದ್ದೇಶ ಮರೆತ ಜನಪ್ರತಿನಿಧಿಗಳನ್ನ ಎಚ್ಚರಿಸುವ ಕಾರ್ಯ ಪತ್ರಿಕೆ ಮಾಡಿದಾಗ ಹೌದು, ಜನ ಅದಕ್ಕೆ ತಪ್ಪ ಸುರಿಯ ಪತ್ರಿಕೆ ಅಂತ ತಿಳಿದುಕೊಂಡು ಸಮಾಜದ ಮುಖವಾಡಿಗೆ ಸಪೋರ್ಟ್ ಮಾಡೋದು ಅಥವಾ ನಿಜ ಇವತ್ತು ಮಾಡ್ಬೇಕಂತೇಳಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಪತ್ರಿಕೆಗಳು ಕೂಡ ಇವತ್ತು ಕೆಲವಷ್ಟು ಒತ್ತಡಗಳಲ್ಲಿ, ಕೆಲವು ಸ್ಥಿತ್ಯಂತರಗಳು ಏನಾಗಿದ್ದಾವೆ. ಯಾವತ್ತು ನೀವು ಮೊದಲೇ ಏನ್ ಕೇಳಿದ್ರೆ ಪತ್ರಿಕೆಗಳ ಉದ್ದೇಶ ಹೇಗೆ ಶುರುವಾಯಿತು, ಹೇಗೆ ಬಂತು, ಇವತ್ತು ಯಾವತ್ತು ಪತ್ರಿಕೆ ಕೂಡ ಒಂದು ಉದ್ಯಮ ಅಂತ ಹೇಳಿಕೊಂಡು ಅಷ್ಟು ನಂತರದಲ್ಲಿ ತುಂಬಾ ಬದಲಾವಣೆಗಳಾಗಿದೆ ಆಗಿದ್ದ. ಯಾವುದೇ ವೃತ್ತಿ, ಯಾವೇ ವೃತ್ತಿ ನಿರತ ಇರಲಿ, ಆತ ತನಗಾಗಿ ಅನ್ನೋದಷ್ಟನ್ನೇ ಇಟ್ಕೊಂಡಿದ್ದಿದ್ರೆ ಆತನ ವೃತ್ತಿಗೆ ಶ್ರೇಷ್ಠತೆ ಬರುವುದಿಲ್ಲ. ನಾನು ನನಗಾಗಿ ಬದುಕ್ತಾ ಇದ್ದೇನೆ, ಸಮಾಜಕ್ಕಾಗಿಯೂ ಬದುಕ್ತಾ ಇದ್ದೇನೆ ಅನ್ನುವ ಪರಿಜ್ಞಾನ ಆತನಲ್ಲಿದ್ದಾಗ ಮಾತ್ರ ಅದು ಅದು ಸಮಾಜಕ್ಕೆ ಪೂರಕವಾದ ಕೆಲಸಗಳು ಅವರಿಂದ ಆಗ್ತವೆ. ಈಗ ಇಲ್ಲಿ ಸಮಸ್ಯೆ ಆಗ್ತದೆ, ನನ್ನ ಲಗ್ನ ಆಗದಲ್ಲ ಅಲ್ಲೇ ಅವ ಹುಟ್ಟದ್ದು, ಅಲ್ಲೇ ನಾ ಅವ ನಾ ಇರ್ಬೇಕಾದ್ರೆ ಹುಟ್ಟದ. ಹಂಗಾಗಿ ಅವ್ನ ಮದ್ದಿಂದನು ನನ್ ಪರಿಚಯ ಹುಷಾರ್ ಜಾಣ ಹುಡುಗ, ಕಲೀಲಿಕ್ಕೆ ಸ್ವಲ್ಪ ತೊಂದರೆ ಆಯ್ತು ಅವನಿಗೆ. ಬಿ ಎಸ್ ಸಿ ಮಾಡೋ ಕೊಂಡು ಮಾಡ್ದ. ಆನಂತರ ಅವ್ನ ತಮ್ಮನಿಗೆ ಕಲಿಸ್ಬೇಕಾಯ್ತು, ನಾ ತಮ್ಮನಿಗೆ ಕಲಿಸ್ಬಿಟ್ಟೆ, ಮತ್ತೆ ತಾಕಲ್ಲಿ ಬಂದು ಮಾಡ್ತಾ ಬರೇ ಅಂದ ಮತ್ತೆ ಬಹಳ ಕಷ್ಟಪಟ್ಟಿದ್ದಾನೆ. ಅವ್ನ ಹೆಣ್ತೀನೂ ಅಷ್ಟೇ, ಇವ್ ಮತ್ತೆ ಮುಖ್ಯ ಕೆಲಸ ಅಂದ್ರೆ ತಂದೆ ಇಟ್ಕೊಂಡಿದ್ದಾನೆ, ಅವನ ಜೊತೆ ವಯಸ್ಸಾರ ತಂದೆ ಇಟ್ಕೊಂಡಿದ್ದಾನೆ. ತಾಯಿಯಷ್ಟು ಸೇವೆ ಬಹಳ ಮಾಡಿದ್ದಾನೆ, ಅಂದ್ರೆ ಜ್ವರ ಮಾಡ್ಕೊಂಡಿದ್ದಾನೆ, ಅದೇ ನಮ್ ಖುಷಿ. ಮಗನು ಅಷ್ಟೇ ಜಾಣ. ಮತ್ತೆ ನಾನು ಒಂದು ಶಿಕ್ಷಕರ ದಿನಾಚರಣೆ, ನಾನು ಪತ್ರಿಕೆಯಾಗಿ ಓದ್ದೆ ಮರುದಿವಸ ಶಿಕ್ಷಕರ ದಿನಾಚರಣೆ ದಿವಸ, ನಮ್ಮ ಬಗ್ಗೆ ಅವ ಎಷ್ಟು ಬರ್ದ, ಎಷ್ಟು ಚೆನ್ನ ಮಾಡಿ ಬರ್ದಿದ್ದಾನೆ, ಓದ್ಬೇಕಾದ್ರೆ ಒಳಗು ಬಂತು ನನಗೆ. ನೀವು ಇಷ್ಟು ಬರ್ದ ನೆನಪಿಟ್ಕೊಂಡಿರಲ್ಲ ನನ್ನ ಹತ್ರ. ನಾವಿಬ್ರು ಅಲ್ಲಿ ಒಂದೇ ಶಾಲೆ ಕೆಲಸ ಮಾಡಿದ್ರು ನಮ್ಮನೆಯವರು. ನಾ ಲಗ್ನಕ್ಕಿನ್ ಮೊದ್ಲೇ ಅವ್ರು ಬಂದವ ಹುಟ್ಟದ್ರು ಅವನ ನಾ ನೋಡಿದ್ದೇನೆ, ಹೆಲ್ಪ್ ಮಾಡಿದ್ದೇನೆ. ನಾನು ಅವನಿಗೆ ಒಳ್ಳೇದಾಗ್ಲಿ. ಜಯಶ್ರೀ ಅಂತವರ ಪ್ರೀತಿಯ ಸವಿನ ನುಡಿಗಳಿಗೆ ನಮ್ಮ ಧನ್ಯವಾದಗಳು. ನನಗೂ ಕೂಡ ಇವತ್ತೊಂದು ಈ ತುಂಬಾ ಖುಷಿ ಆಗ್ತಿರೋ ಸಂಗತಿ ಅಂದ್ರೆ, ಈ ಕಾರ್ಯಕ್ರಮದಲ್ಲಿ ಗೋಳಿ ಹೈಸ್ಕೂಲಿನ ಪ್ರಸ್ತಾಪ ಬಂತು, ನಾನು ಕೂಡ ಗೋಳಿ ಹೈಸ್ಕೂಲಿನ ವಿದ್ಯಾರ್ಥಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಸುರೇಶ್ ಅಕ್ಕಿಮನೆಯವರ ಹಲವಾರು ಅರ್ಥಪೂರ್ಣ ಪ್ರಶ್ನೆಗಳಿಂದ ಓರ್ವ ನಿಷ್ಠಾವಂತ ವಿಚಾರಪೂರ್ಣ ವ್ಯಕ್ತಿತ್ವದ ಸಂಪಾದಕರ ಒಂದು ಪರಿಚಯ ಅನಾವರಣ ಆಯಿತು ಅಂತ ಹೇಳಬಹುದು. ಹಾಗೆ ಇಷ್ಟು ಜನ ಮೆಚ್ಚುಗೆಯ ಸಂಪಾದಕರಾಗಿದ್ದು ತಾನು ಒಂದು ಸಣ್ಣ ಬಿದ್ದು ತಾನೇನು ಕಲಿಯೋದಿದೆ ಎನ್ನುವ ಶ್ರೀಧರ್ ಮಂಗಳ ಅವರ ಸೌಜನ್ಯವನ್ನು ನಾವೆಲ್ಲ ಗೌರವಿಸೋಣ ಎಂಬಂತ ಈಗ ಗೌರವ ಅರ್ಪಣೆಯ ಸಮಯ. ಶ್ರೀಮತಿ ಜೋಶಿ ಅಕ್ಕರ್ ಅವರು ಶ್ರೀಧರ್ ಮಂಗಳ ಅವರಿಗೆ ಸ್ವಲ್ಪ ಈ ಕಡೆ ಸ್ವಲ್ಪ ಸ್ವಲ್ಪ ಈ ಕಡೆ ಕಾಣ್ತೇ ಅಲ್ಲಿ ಸ್ವಲ್ಪ ಇಲ್ಲಿ